हेलो स्टूडेंट्स इवत्तु अकाउंटिंग फॉर नॉन प्रॉफिट ऑर्गनाइजेशन रेसिप्ट्स एंड पेमेंट्स अकाउंट फॉर्मेट हेगिरुत्ते अंत नोडोण नोडि रेसिप्ट्स एंड पेमेंट्स अंत हेळिद्रे अकाउंट अंद्रे एनु अंद्रे इट इज अ समरी ऑफ कैश रेसिप्ट्स एंड कैश पेमेंट्स फॉर अ पर्टिक्युलर पीरियड अंद्रे कैश रेसिप्ट्स कैश पेमेंट्स ಯಾವುದೋ ಒಂದು ನಿರ್ದಿಷ್ಟ ಒಂದು ವರ್ಷಕ್ಕೆ ಪ್ರಿಪೇರ್ ಮಾಡತಕ್ಕಂತ ಒಂದು ಕ್ಯಾಶ್ ರೆಸಿಪ್ಟ್ಸ್ ಮತ್ತೆ ಕ್ಯಾಶ್ ಪೇಮೆಂಟ್ಸ್ ನ ಒಂದು ಸಮ್ಮರಿಯನ್ನ ನಾವು ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅಂತ ಹೇಳ್ತೀವಿ ಜನರಲ್ ಆಗಿ ಈ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅನ್ನ ನಾವು ಅಟ್ ದ ಎಂಡ್ ಆಫ್ ದ ಇಯರ್ ಅಂದ್ರೆ ಪ್ರತಿ ವರ್ಷ ಕೊನೆಯಲ್ಲಿ ಪ್ರಿಪೇರ್ ಮಾಡ್ತೀವಿ ಈ ಪ್ರಿಪೇರ್ ಮಾಡುವ ಸಂದರ್ಭದಲ್ಲಿ ನಾವು ರೆಸಿಪ್ಟ್ಸ್ ಅಂದ್ರೆ ಏನು ಪೇಮೆಂಟ್ಸ್ ಅಂದ್ರೆ ಏನು ಕ್ಯಾಶ್ ರೆಸಿಪ್ಟ್ಸ್ ಕ್ಯಾಶ್ ಪೇಮೆಂಟ್ಸ್ ಕ್ಯಾಶ್ ರೆಸಿಪ್ಟ್ಸ್ ಅಂದ್ರೆ ಯಾವ್ಯಾವ ರೂಪದಿಂದ ಕ್ಯಾಶ್ ಬರ್ತಾ ಇದೆ ನಮಗೆ ಯಾವ್ಯಾವ ವಿಧಗಳಿಂದ ಬರ್ತಾ ಇದೆ ಯಾವ್ಯಾವ ಚಟುವಟಿಕೆಗಳಿಂದ ಕ್ಯಾಶ್ ಬರ್ತಾ ಇದೆ ಅಂತ ನೋಡೋದನ್ನ ಕ್ಯಾಶ್ ರೆಸಿಪ್ಟ್ಸ್ ಅಂತ ಹೇಳ್ತೀವಿ ನಮಗೆ ಡೆಬಿಟ್ ಸೈಡ್ ಅಲ್ಲಿ ರೆಸಿಪ್ಟ್ಸ್ ಇರುತ್ತೆ ಕ್ರೆಡಿಟ್ ಸೈಡ್ ಅಲ್ಲಿ ಪೇಮೆಂಟ್ಸ್ ಇರುತ್ತೆ ಸೊ ಇಲ್ಲಿ ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಓಕೆನಾ ಯಾವುದೋ ಒಂದು ವರ್ಷದಲ್ಲಿ ಎಷ್ಟು ದುಡ್ಡು ಬರ್ತಾ ಇದೆ ಎಷ್ಟು ದುಡ್ಡು ಹೋಗ್ತಾ ಇದೆ ಬಂದಿರತಕ್ಕಂತ ದುಡ್ಡನ್ನ ಏನೇನಕ್ಕೆ ಪೇಮೆಂಟ್ ಮಾಡಿದೀವಿ ಅದನ್ನ ತಿಳ್ಕೊಳ್ಳೋದಕ್ಕೆ ನಾವು ರೆಸಿಪ್ಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ಅಟ್ ದ ಎಂಡ್ ಆಫ್ ದಿ ಇಯರ್ ರೆಸಿಪ್ಟ್ ಸೈಡ್ ಅಲ್ಲಿ ಮೊದಲನೇ ಪಾಯಿಂಟ್ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಅಟ್ ಬ್ಯಾಂಕ್ ಇದು ಎಲ್ಲಿಂದ ಬರುತ್ತೆ ಸರ್ ಅಂದ್ರೆ ಹೋದ ವರ್ಷದ ಕ್ಲೋಸಿಂಗ್ ಬ್ಯಾಲೆನ್ಸ್ ಈ ವರ್ಷ ಓಪನಿಂಗ್ ಬ್ಯಾಲೆನ್ಸ್ ಆಗಿ ಬರುತ್ತೆ ಸೊ ಹೋದ ವರ್ಷದ ಕ್ಯಾಶ್ ಇನ್ ಹ್ಯಾಂಡ್ ಕ್ಯಾಶ್ ಇನ್ ಬ್ಯಾಂಕ್ ಈ ವರ್ಷ ಓಪನಿಂಗ್ ಆಗಿ ಆಗುತ್ತೆ ಹಾಗೆ ಸಬ್ಸ್ಕ್ರಿಪ್ಷನ್ಸ್ ಸರ್ ಸಬ್ಸ್ಕ್ರಿಪ್ಷನ್ಸ್ ಅಂದ್ರೆ ಏನು ಅಂದ್ರೆ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಗೆ ಮೆಂಬರ್ಸ್ ಕೊಡ್ತಕ್ಕಂತಹ ಪ್ರತಿ ವರ್ಷ ಕೊಡ್ತಕ್ಕಂತಹ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಅನ್ನ ಮೆಂಬರ್ಶಿಪ್ ಫೀಸ್ ಅನ್ನ ನಾವು ಸಬ್ಸ್ಕ್ರಿಪ್ಷನ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಡೊನೇಷನ್ಸ್ ಡೊನೇಷನ್ಸ್ ಅಂದ್ರೆ ದೇಣಿಗೆ ಸೊ ಡೊನೇಷನ್ಸ್ ರಿಸೀವ್ ಮಾಡಿರ್ತಕ್ಕಂಥದ್ದು ನೋಡಿ ಇಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಆಗಿರ್ಲಿ ಡೊನೇಷನ್ಸ್ ಆಗಿರ್ಲಿ ಅದು ಯಾವುದೇ ಆಗಿರ್ಲಿ ಅದು ಈ ವರ್ಷದ್ದೇ ಬಂದಿರಬೇಕು ಅಂತ ಏನೂ ಇಲ್ಲ ಹೋದ ವರ್ಷದ್ದು ಆದ್ರೂ ಸಬ್ಸ್ಕ್ರಿಪ್ಷನ್ ಈ ವರ್ಷ ರಿಸೀವ್ ಮಾಡಿರ್ಬೋದು ಈ ವರ್ಷದ ಸಬ್ಸ್ಕ್ರಿಪ್ಷನ್ ಆದ್ರೂ ರಿಸೀವ್ ಮಾಡಿರ್ಬೋದು ಮುಂದಿನ ವರ್ಷದ ಸಬ್ಸ್ಕ್ರಿಪ್ಷನ್ ಈ ವರ್ಷ ಅಂದ್ರೆ ಅಡ್ವಾನ್ಸ್ ಬೇಕಾದ್ರೂ ಪಡೆದಿರಬಹುದು ಸೊ ಟೋಟಲ್ ಆಗಿ ನಮ್ಗೆ ಒಟ್ಟು ಎಷ್ಟು ಸಬ್ಸ್ಕ್ರಿಪ್ಷನ್ಸ್ ಈ ವರ್ಷ ಬಂದಿದೆ ಅದು ಯಾವ ವರ್ಷದ್ದಾದ್ರೂ ಪರವಾಗಿಲ್ಲ ಡೊನೇಷನ್ಸ್ ಹಾಗೆ ಸೇಲ್ ಆಫ್ ಓಲ್ಡ್ ನ್ಯೂಸ್ ಪೇಪರ್ ನೋಡಿ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನ್ಯೂಸ್ ಪೇಪರ್ ನ ತರಿಸ್ಕೊಳ್ಳುತ್ತೆ ತರಿಸ್ಕೊಂಡಿರ್ತಕ್ಕಂಥ ನ್ಯೂಸ್ ಪೇಪರ್ ನ ಹಳೇದಾದ್ಮೇಲೆ ಏನ್ ಮಾಡ್ತೀವಿ ಅದನ್ನ ಸೇಲ್ ಮಾಡ್ತೀವಿ ಸೇಲ್ ಮಾಡಿರ್ತಕ್ಕಂಥ ಓಲ್ಡ್ ನ್ಯೂಸ್ ಪೇಪರ್ ಇಂದ ಎಷ್ಟು ದುಡ್ಡು ಬಂದಿದೆ ಇಂಟ್ರೆಸ್ಟ್ ರಿಸೀವ್ಡ್ ಯಾವಾದ್ರು ಅಮೌಂಟ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ರೆ ಆ ಡೆಪಾಸಿಟ್ ಮಾಡಿರ್ತಕ್ಕಂತಹ ಅಮೌಂಟ್ ಗೆ ಏನಾದ್ರು ಇಂಟ್ರೆಸ್ಟ್ ಬಂದಿದ್ರೆ ಡೆಪಾಸಿಟ್ ಏನಾದ್ರು ಇಂಟ್ರೆಸ್ಟ್ ಬಂದಿದ್ರೆ ಅದು ಕೂಡ ಇಂಟ್ರೆಸ್ಟ್ ರಿಸೀವ್ಡ್ ಅಂತ ಹೇಳಿ ಬಂದಿದೆ ಕ್ಯಾಶ್ ಬಂದಿದೆ ಅಂತ ಲಾಕರ್ ರೆಂಟ್ ಈ ಲಾಕರ್ ರೆಂಟ್ ಯೂಶುವಲ್ ಆಗಿ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಈ ಸ್ಪೋರ್ಟ್ಸ್ ಕ್ಲಬ್ ಆಗಿರ್ಬೋದು ಅಥವಾ ಲೈಬ್ರರೀಸ್ ಆಗಿರ್ಬೋದು ಅಥವಾ ಇನ್ನೊಂದು ಮತ್ತೊಂದು ಯಾವುದೇ ಆಗಿರ್ಬೋದು ಆ ಒಂದು ಆರ್ಗನೈಸೇಷನ್ ಓಕೆನಾ ಮೆಂಬರ್ಸ್ ಬಂದು ಅಲ್ಲಿ ಟೈಮ್ ಕಳಿಬೇಕಾದ್ರೆ ಅವರ ವ್ಯಾಲ್ಯೂಬಲ್ ಥಿಂಗ್ಸ್ ಅನ್ನ ಒಂದು ಲಾಕರ್ ಅಲ್ಲಿ ಇಡಬೇಕಾಗುತ್ತೆ ಸೊ ಆ ಲಾಕರ್ ಗೆ ಪ್ರತಿ ವರ್ಷ ಇಷ್ಟು ಅಂತ ಲಾಕರ್ ರೆಂಟ್ ಅನ್ನ ಕಲೆಕ್ಟ್ ಮಾಡ್ತಾರೆ ಓಕೆನಾ ಆ ಲಾಕರ್ ರೆಂಟ್ ಏನಾಗಿರುತ್ತೆ ಕ್ಯಾಶ್ ಬಂದಿದೆ ಎಷ್ಟು ಅಂತ ತೋರಿಸ್ಕೊಳ್ತೀವಿ ಲೆಗಸೀಸ್ ಯಾವ ಒಬ್ಬ ಡೋನರ್ ಓಕೆನಾ ವಿಲ್ ಬರೆದು ಸತ್ತೋಗಿದ್ದಾನೆ ವಿಲ್ ಬರೆದು ಸತ್ತೋಗಿದ್ದಾನೆ ಏನಂತ ಈ ಪ್ರಾಪರ್ಟಿ ಅಥವಾ ಈ ಪ್ರಾಪರ್ಟಿಯಿಂದ ಬರ್ತಕ್ಕಂತ ಇನ್ಕಮ್ ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಇದೊಂದು ಆರ್ಗನೈಸೇಷನ್ ಗೆ ಸಲ್ಲಬೇಕು ಅಂತ ಹೇಳಿದಾಗ ಲೆಗಸೀಸ್ ಕೂಡ ನಮ್ಗೆ ರೆಸಿಪ್ಟ್ಸ್ ಆಗುತ್ತೆ ಡಿವಿಡೆಂಡ್ ರಿಸೀವ್ ಯಾವ್ದಾದ್ರು ಬೇರೆ ಕಂಪನಿನು ಶೇರ್ಸ್ ಅನ್ನ ತಗೊಂಡಿದ್ರೆ ಈ ಒಂದು ಆರ್ಗನೈಸೇಷನ್ ಆ ಪರ್ಚೇಸ್ ಮಾಡಿರ್ತಕ್ಕಂಥ ಶೇರ್ಸ್ ಮೇಲೆ ಆ ವರ್ಷ ಏನಾದ್ರು ಡಿವಿಡೆಂಡ್ಸ್ ಏನಾದ್ರು ರಿಸೀವ್ ಮಾಡಿದ್ರೆ ಅದು ಕೂಡ ರೆಸಿಪ್ಟ್ಸ್ ಆಗುತ್ತೆ ಲೈಫ್ ಮೆಂಬರ್ಶಿಪ್ ಫೀ ಸಿ ಕೆಲವೊಮ್ಮೆ ಮೆಂಬರ್ಸ್ ಏನ್ ಮಾಡ್ತಾರೆ ಅಂದ್ರೆ ನಾವು ಪ್ರತಿ ವರ್ಷ ಕಟ್ಟಕ್ ಆಗಲ್ಲ ಒಂದ್ಸರಿ ಕಟ್ಬಿಡ್ತೀವಿ ಲೈಫ್ ಗೆ ಲೈಫ್ ಟೈಮ್ ಗೆ ಮೆಂಬರ್ಶಿಪ್ ಫೀ ಎಷ್ಟು ಹೇಳಿ ಅಂತ ಕೇಳಿರ್ತಾರೆ ಸೊ ಲೈಫ್ ಮೆಂಬರ್ಶಿಪ್ ಫೀ ಕೂಡ ರೆಸಿಪ್ಟ್ ಆಗುತ್ತೆ ಎಂಟ್ರೆನ್ಸ್ ಫೀ
ಸೀ ಎಂಟ್ರೆನ್ಸ್ ಯೂಶುವಲ್ ಆಗಿ ಮೆಂಬರ್ಸ್ ಗು ನಾನ್ ಮೆಂಬರ್ಸ್ ಗು ಇಬ್ಬರಿಗೂ ತಗೊಳ್ತೀವಿ ಓಕೆನಾ ಮೆಂಬರ್ಸ್ ಆಗಿರೋರ್ಗೂ ಆಗದೆ ಇರತಕ್ಕಂಥವ್ರಿಗೂ ಕೂಡ ಯಾವ ಆ ಒಂದು ಪರ್ಟಿಕ್ಯುಲರ್ ಆರ್ಗನೈಸೇಷನ್ ಬರಬೇಕು ಅಂತ ಹೇಳಿದ್ರೆ ಆ ಕ್ಲಬ್ ಬರಬೇಕು ಅಂತ ಹೇಳಿದ್ರೆ ಎಂಟ್ರೆನ್ಸ್ ಫೀ ಅನ್ನ ಕಟ್ಟಬೇಕಾಗುತ್ತೆ ಅದು ಕೂಡ ರೆಸಿಟ್ ಆಗುತ್ತೆ ಸೇಲ್ ಆಫ್ ಅಸೆಟ್ಸ್ ಯಾವ್ದಾದ್ರು ಹಳೆ ಫರ್ನಿಚರ್ ಅಥವಾ ಹಳೆ ಮಷೀನ್ ಅಥವಾ ಹಳೆ ವೆಹಿಕಲ್ ಏನಾದ್ರು ಇದ್ದು ಸೇಲ್ ಮಾಡಿದ್ರೆ ಸೇಲ್ ಮಾಡಿದಾಗ ಅದು ದುಡ್ಡು ಬರುತ್ತೆ ಇಷ್ಟು ರೆಸಿಟ್ ಸೈಡ್ ಅಂತ ಏನೋ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ ಇನ್ನ ಕ್ರೆಡಿಟ್ ಸೈಡ್ ಅಲ್ಲಿ ಪೇಮೆಂಟ್ಸ್ ಪೇಮೆಂಟ್ಸ್ ಅಂದ್ರೆ ಜನರಲ್ ಆಗಿ ಏನೇನು ಪೇಮೆಂಟ್ ಮಾಡಿರ್ತೀವಿ ಕ್ಯಾಶ್ ಅನ್ನ ಸಿ ವೇಜಸ್ ಮತ್ತೆ ಸ್ಯಾಲರೀಸ್ ಕೊಟ್ಟಿರ್ಬಹುದು ರೆಂಟ್ ರೆಂಟ್ ಪೇಯ್ಡ್ ಆಗಿರ್ಬೋದು ಇನ್ಶೂರೆನ್ಸ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಪೋಸ್ಟೇಜ್ ಅಂಡ್ ಕ್ಯಾರೇಜಸ್ ರಿಪೇರ್ಸ್ ಅಂಡ್ ರಿಮೂವಲ್ಸ್ ಹಾನರೋರಿಯಂ ಯಾರೋ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಅವರು ಸಭೆಯನ್ನು ಉದ್ದೇಶಿಸಿ ಆರ್ಗನೈಸೇಷನ್ ಅಲ್ಲಿ ಮಾತಾಡಿದ್ದಾರೆ ಅವ್ರಿಗೆ ಸನ್ಮಾನ ಮಾಡಿ ಒಂದಷ್ಟು ಗೌರವಧನ ಕೊಟ್ಟಿದ್ದೀವಿ ಅದು ಕೂಡ ಹಾನರೋರಿಯಂ ಪೇಮೆಂಟ್ ಆಗಿರುತ್ತೆ ಅಪ್ಕೀಪಿಂಗ್ ಆಫ್ ಗ್ರೌಂಡ್ ಅಂತ ಹೇಳ್ತೀವಿ ಸೊ ಸಪೋಸ್ ಸ್ಪೋರ್ಟ್ಸ್ ಕ್ಲಬ್ ಆಗಿದ್ರೆ ಆ ಗ್ರೌಂಡ್ ಅನ್ನ ಪ್ರತಿ ಸಾರಿ ಏನ್ ಮಾಡ್ಬೇಕಾಗ್ತಾ ಇರ್ತದೆ ನಾವು ವಿ ಶುಡ್ ಕೀಪ್ ಇಟ್ ಕ್ಲೀನ್ ಕರೆಕ್ಟಾ ಸೊ ಅದಕ್ಕೆ ಅಪ್ಕೀಪಿಂಗ್ ಆಫ್ ಗ್ರೌಂಡ್ ಟೆಲಿಫೋನ್ ಚಾರ್ಜಸ್ ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ ಗೆ ಏನಾದ್ರು ತರಿಸಿಕೊಂಡು ಪ್ರತಿ ತಿಂಗಳು ಕೊಟ್ಟಿದ್ರೆ ಪರ್ಚೇಸ್ ಆಫ್ ಅಸೆಟ್ಸ್ ಅಥವಾ ಇನ್ವೆಸ್ಟ್ಮೆಂಟ್ ಸೊ ಯಾವ್ದಾದ್ರು ಅಸೆಟ್ ಅನ್ನ ಪರ್ಚೇಸ್ ಮಾಡಿದ್ರೆ ದುಡ್ಡು ಪೇಮೆಂಟ್ ಮಾಡಬೇಕಾಗುತ್ತೆ ಸೊ ಕಡೆಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ ಮತ್ತೆ ಕ್ಯಾಶ್ ಅಟ್ ಬ್ಯಾಂಕ್ ಸಿ ಈ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಈಗ ನಾನು ಏನೇನ್ ಹೇಳಿದೀನಿ ಆ ಪಾಯಿಂಟ್ ಗಳೆಲ್ಲ ಜ್ಞಾಪಕ ಇಟ್ಕೊಳ್ಳಿ ಯಾಕೆಂದ್ರೆ ನಾವು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಫೈನಲ್ ಅಕೌಂಟ್ಸ್ ಮಾಡಬೇಕಾದ್ರೆ ನಮಗೆ ಕೊಟ್ಟಿರ್ತಕ್ಕಂತ ಪ್ರಾಬ್ಲಮ್ ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಈ ಒಂದು ಬೇಸಿಸ್ ಮೇಲೆ ನಾವು ಪ್ರತಿಯೊಂದನ್ನು ಪ್ರಿಪೇರ್ ಮಾಡಬೇಕಾಗುತ್ತೆ ಸೊ ದೇರ್ಫೋರ್ ದಯವಿಟ್ಟು ರೆಸಿಟ್ಸ್ ಅಂಡ್ ಪೇಮೆಂಟ್ಸ್ ಅಕೌಂಟ್ ಅನ್ನ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್